ಟಿಟಿ ರವಿಯವರು ಕೊನೆಯ ಶೂನ್ಯ ವೇಳೆ. ಮನೆಯ ಅಧ್ಯಕ್ಷೆ, ಭಾರತ ಮತ್ತು ಜಗತ್ತು ಭಯೋತ್ಪಾದನೆಯಿಂದ ಎಷ್ಟು ಕಹಿಯನ್ನು ಅನುಭವಿಸಿದೆ ಅಂತಕ್ಕಂಥದ್ದು ಅನುಭವ ವೇದ್ಯವಾಗಿರುವಂಥ ಸಂಗತಿ. ಭಾರತವಂತೂ ದಶಕಗಳ ಕಾಲ ಭಯೋತ್ಪಾದನೆಯ ಕಪಿಮುಷ್ಟಿಯಲ್ಲಿ ನರಳಿದೆ. ನನಗಿರೋ ಮಾಹಿತಿ ಪ್ರಕಾರ ನೂರಾರು ಬಾಂಬ್ ಸ್ಫೋಟಗಳು ನಡೆದಿದ್ದಾವೆ. ಒಂದು ಕಡೆ ಇಸ್ಲಾಂ ಮೂಲಭೂತವಾದದ ಪ್ರಚೋದನೆಯಿಂದ ಹುಟ್ಟಿಕೊಂಡಿರ್ತಕ್ಕಂಥ ಭಯೋತ್ಪಾದನೆ, ಇನ್ನೊಂದು ಕಡೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥ ಎಡಪಂಥೀಯರು ಅವರು ನಕ್ಸಲಿಸಂ ಹೆಸರಿನಲ್ಲಿ ಸೃಷ್ಟಿಸಿದಂಥ ಭಯೋತ್ಪಾದನೆ. ಇದರಲ್ಲಿ ಸೈನಿಕರು, ಪೊಲೀಸರು, ನಾಗರಿಕರು, ಮಕ್ಕಳು, ಹೆಣ್ಮಕ್ಕಳು ಯಾರೂ ಹೊರತಾಗುಳಿಲ್ಲ. ಈ ಭಯೋತ್ಪಾದನೆಯ ಕರಿನೆರಳಿನಲ್ಲಿ ನಲಗಿದವರು. ಕಾನೂನು ಸುವ್ಯವಸ್ಥೆಗೂ ಕೂಡ ಭಾಳ ವರ್ಷಗಳ ಕಾಲ ಸವಾಲಾಗಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಇದೇ ಕಾರಣಕ್ಕೆ ಒಬ್ಬರು ಹಾಲಿ ಪ್ರಧಾನಮಂತ್ರಿಯಾಗಿದ್ದವ್ರನ್ನ ನಾವು ಕಳ್ಕೊಂಡ್ವಿ, ಒಬ್ಬರು ಮಾಜಿ ಪ್ರಧಾನಿಗಳನ್ನು ನಾವು ಕಳ್ಕೊಂಡ್ವಿ ಭಯೋತ್ಪಾದನೆಯ ಈ ಕಾರಣ ಹಿನ್ನೆಲೆಯಲ್ಲಿ. ನಮ್ಮ ದೇಶದಲ್ಲೇ ಸರಣಿ ಭಯೋತ್ಪಾದನೆ ಮುಂಬೈನಲ್ಲಿ ನಡೆದಿದ್ದು, ಅದರಲ್ಲಿ ನೂರಾರು ಜನ ಪ್ರಾಣ ಕಳ್ಕೊಂಡಿದ್ದು, ರೈಲಿನಲ್ಲಿ, ಬಸ್ ನಿಲ್ದಾಣದಲ್ಲಿ ಸರಣಿ ಭಯೋತ್ಪಾದನೆ ನಡೆದಿದ್ದು ಅದು ಕೂಡ ನಮ್ಮ ಕಣ್ಮುಂದೆ ಇರತಕ್ಕಂಥ ಸಂಗತಿ. ಕೊಯಮತ್ತೂರಿನಲ್ಲಿ 98ರಲ್ಲಿ ಬಾಂಬ್ ಸ್ಫೋಟ ಆದಾಗ, ಆ 98ರ ಬಾಂಬ್ ಸ್ಫೋಟದಲ್ಲೂ ಕೂಡ ನೂರಾರು ಜನ ಗಾಯಗೊಂಡರು. ಅವರು ಲಾಲ್ಕೃಷ್ಣ ಅದ್ವಾನಿಯವ್ರನ್ನ ಗುರಿಯಾಗಿ ಇಟ್ಕೊಂಡು ಸ್ಫೋಟದ ಸಂಚು ಮಾಡಿದ್ರು, ಅಮಾಯಕರು ಪ್ರಾಣ ಕಳ್ಕೊಂಡ್ರು. ಇವೆಲ್ಲ ನಮ್ಮ ಕಣ್ಮುಂದೆ ಇರುವಂಥ ಕಹಿ ಘಟನೆಗಳು. ಕರ್ನಾಟಕದಲ್ಲೇ ನಾವು ಯೋಚನೆ ಮಾಡೋದಾದರೆ 2000ನೇ ಇಸವಿನಲ್ಲಿ ಚರ್ಚೆಗಳನ್ನು ಗುರಿಯಾಗಿ ಇಟ್ಕೊಂಡು ಬಾಂಬ್ ಸ್ಫೋಟ ನಡೀತು 2000ನೇ ಇಸವಿನಲ್ಲಿ. ನಮಗೆ ಯಾವುದು ಹೊಸದು ಅನ್ನೋದಲ್ಲ ಇದು, ಯಾವುದು ಭಯೋತ್ಪಾದನೆ ಅಂತಕ್ಕಂಥದ್ದು. 2013ರಲ್ಲಿ ಶಾಲಾ ವಿದ್ಯಾರ್ಥಿನಿ ಈ ಭಯೋತ್ಪಾದನೆಯಲ್ಲಿ ಮಾರಣಾಂತಿಕವಾಗಿ ಗಾಯಗೊಂಡು ಇವತ್ತಿಗೂ ಕೂಡ ಅಸಹಾಯಕ ಪರಿಸ್ಥಿತಿಯಲ್ಲಿ ನರಳಾಡ್ತಿರೋದನ್ನು ನಾವು ನೋಡಿದ್ದೇವೆ. ಈ ಎಲ್ಲ ಇರೋ ಸಂದರ್ಭದಲ್ಲಿ ನಾವು ಭಯೋತ್ಪಾದನೆಯ ವಿರುದ್ಧ ಆಡಳಿತ ಪ್ರತಿಪಕ್ಷ ಅನ್ನುವಂಥ ಮತಭೇದವಿಲ್ಲದೆ, ಮನಭೇದಕ್ಕೂ ಆಸ್ಪದ ಇಲ್ಲದಂತೆ ಈ ಭಯೋತ್ಪಾದಕರು ಇವರನ್ನ ಬೇರೆ ಸಹಿತ ಕಿತ್ತು ಹಾಕೋದು ಹೇಗೆ ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಯಾವುದೇ ಬಗೆಯ ಸಹಾನುಭೂತಿ ಆ ಭಯೋತ್ಪಾದನೆಯ ಬೆಳವಣಿಗೆಗೆ ಕಾರಣ ಆಗುತ್ತೆ. ಅಧ್ಯಕ್ಷರೇ, ಅವ್ರಿಗೆ ಕುಮ್ಮಕ್ಕೆ ಕೊಟ್ಟಂಗಾಗತ್ತೆ ಯಾವುದೇ ರೀತಿಯ ಸಹಾನುಭೂತಿ. ನೋಡಿ, ಕೆಲವು ತಿಂಗಳ ಹಿಂದೆ ಕೊಯಮತ್ತೂರಿನಲ್ಲಿ ದೇವಸ್ಥಾನವನ್ನು ಗುರಿಯಾಗಿ ಇಟ್ಕೊಂಡು ಬಾಂಬ್ ಸ್ಫೋಟ ಮಾಡಬೇಕು ಅಂತ ಹೋಗ್ತಿದ್ದಾಗ ಹಂಪನಲ್ಲಿ ಆಕಸ್ಮಿಕವಾಗಿ ಸ್ಫೋಟಿಸಿದಂಥ ಕಾರು ಸ್ಫೋಟಗೊಂಡ ನಂತರ ನಡೆದ ತನಿಖೆಯ ಹಿನ್ನೆಲೆಯಲ್ಲಿ ಇವರು ದೇವಸ್ಥಾನವನ್ನು ಗುರಿಯಾಗಿ ಇಟ್ಕೊಂಡು ಸ್ಫೋಟ ಮಾಡೋಕೆ ಹೊರಟಿದ್ರು ಅನ್ನುವಂಥ ಪ್ರಾಥಮಿಕ ತನಿಖೆಯಲ್ಲಿ ಪತ್ತೆ ಆಯಿತು. ಅದೇ ಥರ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ 19/11/2022 ಅವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ, ಮುಖ್ಯಮಂತ್ರಿಗಳು ಗಮನಿಸಬೇಕು, ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಮಂಗಳೂರಿನಲ್ಲಿತ್ತು. ಆ ಮಂಗಳೂರಿನ ಅವ್ರ ಕಾರ್ಯಕ್ರಮವನ್ನು ಗುರಿಯಾಗಿ ಇಟ್ಕೊಂಡು ಸ್ಫೋಟ ಮಾಡೋಕೆ ಹೋಗ್ತಿದ್ರು ಅನ್ನುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸ್ಫೋಟಿಸಿದಂಥ ಕುಕ್ಕರ್ ಬಾಂಬ್ ಒಬ್ಬ ಆಟೋ ಡ್ರೈವರು ಮತ್ತು ತಗೊಂಡೋಗ್ತಿದ್ದಂಥ ಶಂಕಿತ ಭಯೋತ್ಪಾದಕ, ಇವರಿಬ್ಬರು ಕೂಡ ಗಂಭೀರ ಗಾಯಗೊಂಡರು. ಮುಂದೆ ಆಗ್ಬೋದಾಗಿದ್ದಂಥ ಅನಾಹುತ ತಪ್ಪು. ಪ್ರಾಥಮಿಕ ತನಿಖೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಜೊತೆ ಜೊತೆಗೆ ಅಲ್ಲಲ್ಲಿ ಶಾಲಾ ಮಕ್ಕಳನ್ನು ಟಾರ್ಗೆಟ್ ಮಾಡಿ ಬಾಂಬ್ ಸ್ಫೋಟ ಮಾಡಬೇಕು ಅನ್ನುವಂಥ ಸಂಚು ನಡೆಸಿದ್ರು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರ್ತಕ್ಕಂಥ ಸಂಗತಿ. ಅಕಸ್ಮಾತ್ ಅವ್ರ ಯೋಜನೆ ಪ್ರಕಾರವೇ ಎಲ್ಲವೂ ನಡೆದಿದ್ರೆ, ಎಲ್ಲವೂ ಅವ್ರ ಯೋಜನೆ ಪ್ರಕಾರ ನಡೆದಿದ್ರೆ ಇವತ್ತಿನ ಪರಿಸ್ಥಿತಿ ಏನಾಗ್ತಿತ್ತು? ಅವ್ರು ಮುಖ್ಯಮಂತ್ರಿಗಳನ್ನು ಟಾರ್ಗೆಟ್ ಮಾಡೋದ್ರೊಳಗೆ ಸಕ್ಸಸ್ ಆಗಿದ್ರೆ, ಮಕ್ಕಳನ್ನು ಟಾರ್ಗೆಟ್ ಮಾಡೋದ್ರೊಳಗೆ ಸಕ್ಸಸ್ ಆಗಿದ್ರೆ, ಬಹುಶಃ ಅದಕ್ಕೆ ನಾವು ಬೆಲೆ ಕಟ್ಟಕ್ಕೆ ಆಗದೆ ಇರುವಂಥ ಒಂದು ಕೆಟ್ಟ ಸ್ಥಿತಿಗೆ ತಲುಪ್ತಿದ್ವಿ. ಇಂಥ ಭಯೋತ್ಪಾದಕರ ಬಗ್ಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸೋದು ಯಾರಿಗಾದರೂ ಕೂಡ ಶೋಭೆ ತರುವ ಸಂಗತಿಯಲ್ಲ. ಸಾಮಾನ್ಯ ಜನ ಇರಲಿ, ಯಾರೇ ಇರಲಿ,
ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಈ ಸದನದ ಸದಸ್ಯರಾಗಿರ್ತಕ್ಕಂಥ ಅನುಭವಿ ಒಬ್ಬ ನಾಯಕರು ಅವ್ರ ಬಗ್ಗೆ ಸಹಾನುಭೂತಿಯ ಜೊತೆಗೆ ಪೊಲೀಸರ ಕಾರ್ಯವೈಖರಿ ಮತ್ತು ಪೊಲೀಸರು ಭಯೋತ್ಪಾದಕರು ಅಂತ ಹೆಂಗ್ರಿ ಡಿಕ್ಲೇರ್ ಮಾಡಿದ್ರು ಅಂತ ಪ್ರಶ್ನಿಸಿದ ರೀತಿ ಇದೆಯಲ್ಲ, ಅದು ಭಯೋತ್ಪಾದಕನಿಗೆ ಕುಮ್ಮಕ್ಕು ಕೊಟ್ಟಂಗಾಗತ್ತೆ. ಅದಕ್ಕೆ ನಾನು ಆಗ್ರಹಿಸ್ತೀನಿ, ಇದು ಒಂದು ವಿವರವಾಗಿ ಚರ್ಚಿಸಬೇಕಾಗಿರುವಂಥ ಸಂಗತಿ. ಇದ್ರ ವಿವರ ಚರ್ಚೆಗೆ ತಾವು ಅವಕಾಶ ಮಾಡಿಕೊಟ್ರೆ, ಇದು ಹಿನ್ನೆಲೆ ಭಯೋತ್ಪಾದನೆ ಜಾಲ ನಮ್ಮ ದೇಶದಲ್ಲಿ ನಡೆದ ಘಟನೆಗಳು ಜಾಗತಿಕವಾಗಿ ನಡೆದಿರ್ತಕ್ಕಂಥ ಘಟನೆಗಳು ಇದೆಲ್ಲವನ್ನೂ ಕೂಡ ನಾವು ಚರ್ಚಿಸಿ ಇನ್ಯಾರೂ ಕೂಡ ಭಯೋತ್ಪಾದಕರ ಬಗ್ಗೆ ಒಳಗಾಗಲಿ ಹೊರಗಾಗಲಿ ಸಣ್ಣ ಸಹಾನುಭೂತಿಯನ್ನು ಇಟ್ಕೊಳ್ಬಾರ್ದು ಅನ್ನೋದು ನನ್ನ ಕಳಕಳಿಯ ಮನವಿ, ಯಾವುದೇ ರೀತಿಯ ಇರಬಾರ್ದು ಅಂಥೇಳಿ. ಹಾಗಾಗಿ ಆ ವಿವರವಾದ ಚರ್ಚೆಗೆ ತಾವು ಅವಕಾಶ ಕೊಟ್ಟರೆ, ಆ ವಿವರವಾದ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಅಲ್ಲ, ಇದನ್ನ ಗಂಭೀರವಾದ ವಿಷಯ ಇದೆ ಅನ್ನೋದಂತೂ ನಮ್ಮೆಲ್ಲರಿಗೆ ಗೊತ್ತಿರುವಂತದ್ದು. ಅಧ್ಯಕ್ಷರೇ ಹೇಳಿ, ಅವರು ನಮ್ಮ ಪಕ್ಷದ ಅಧ್ಯಕ್ಷರನ್ನ ಗುರಿಯಾಗಿ ಇಟ್ಕೊಂಡು ಹೇಳ್ತಾ ಇದ್ದಾರೆ, ಒಂದು ಪಕ್ಷದ ಅಧ್ಯಕ್ಷರು ಅಂತ ಹೇಳ್ತಾ ಇದ್ದಾರೆ. ಈಸ್ ನಾಟ್ ಇನ್ ದಿ ಹೌಸ್, ಸೊ ಈಸ್ ದಿ ರೈಟ್ ಪರ್ಸನ್ ಟು ಆನ್ಸರ್. ಇಲ್ಲ, ನಾನು ಅದಕ್ಕೆ ಏನು ಹೇಳ್ತಿದ್ದೀನಿ ಅಂದರೆ ಪ್ರತ್ಯೇಕವಾದ ಚರ್ಚೆ ಬೇಕು ಅಂತ ಅವ್ರು ಕೇಳಿದ್ದಾರೆ. ಗೊತ್ತಿರೋ ಮಟ್ಟಿಗೆ ಅವರು ಎಲ್ಲೂ ಕೂಡ ಭಯೋತ್ಪಾದಕರಿಗೆ ಸಹಾಯ ಮಾಡ್ತಕ್ಕಂಥ ಅನುಕಂಪ ವ್ಯಕ್ತ ಮಾಡ್ತಕ್ಕಂಥ ಬೆಂಬಲ ಕೊಡ್ತಾರೆ. ಅದು ವಿವರಕ್ಕೆ ಹೋಗೋದು ಬೇಡ, ಈಗ ವಿವರಕ್ಕೆ ಹೋಗೋದು ಬೇಡ. ಈಗ ಅವರು ಅವರದ್ದು ಒಟ್ಟಾರೆ ಅಭಿಪ್ರಾಯ ಏನಂದ್ರೆ ಈ ಭಯೋತ್ಪಾದಕತೆ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು. ಹೋಮ್ ಮಿನಿಸ್ಟರ್ ಇದ್ದೀರಿ, ಏನ್ ನಡೆದಿದೆ ಅಂತ ಹೇಳ್ಬೇಕು, ಅದ್ರ ಸತ್ಯನ ಹೇಳ್ಬೇಕು. ವಿಶೇಷ ಚರ್ಚೆ ಕೇಳಿದ್ದಾರೆ ಅವರು ಅಧ್ಯಕ್ಷರೇ, ಒಂದು ಅರ್ಧ ಗಂಟೆ ಚರ್ಚೆ ಹೇಳ್ತಕ್ಕಂಥದ್ದು ಮಾಡಬೇಕು. ನೀವು ಹೋಮ್ ಮಿನಿಸ್ಟರ್ ಹೇಳ್ಬೇಕು, ಸರ್ಕಾರ ಹೇಳ್ಬೇಕು ಅದನ್ನ. ಅದರಿಂದ ಅವ್ರು ಬಂದ ಮೇಲೆ ಇದನ್ನ ಅಲ್ಲ, ನಂದು ಇದಷ್ಟೇ, ಮಾತಾಡಕ್ ಹೋಗ್ಬಾರ್ದು. ಏನ ಮಾತಾಡ್ಬೇಕಾದ್ರೆ ಗೊತ್ತಾಗ್ತದೆ, ಒಂದು ನೋಟಿಸ್ ಕೊಡ್ಬೇಕು, ನೋಟಿಸ್ ಕೊಟ್ಟು ಬೇಕಾದ್ರೆ ಮಾತಾಡ್ಲಿ. ಅಧ್ಯಕ್ಷ, ಈ ಹಿನ್ನೆಲೆನಲ್ಲಿ ನನ್ನ ಹೆಸರು ಪ್ರಸ್ತಾಪ ಮಾಡ್ಲಿಲ್ಲ, ಈ ಹಿನ್ನೆಲೆಯಲ್ಲಿ ಹೆಸರು ಪ್ರಸ್ತಾಪ ಮಾಡ್ಲಿಲ್ಲ. ನೀವೆಲ್ಲ ಹೇಳಿದ್ರಲ್ಲ ಒಂದ್ ಪಕ್ಷದ ಹಿನ್ನೆಲೆ ಅವ್ರು ಕೊಟ್ಟಿರೋ ಹೇಳಿಕೆ ಪ್ರತಿ ನನ್ನ ಹತ್ರ ಇದೆ, ಅವ್ರು ಕೊಟ್ಟಿರೋ ಒಂದೊಂದು ಪ್ರತಿಯೂ ಕೂಡ ಇದೆ. ಪ್ರತಿಯನ್ನು ಕೊಡ್ತೇನೆ, ನೀವು ಅವಕಾಶ ಕೊಟ್ಟರೆ ಸನ್ಮಾನ್ಯ ಈ ಸದನದ ಜವಾಬ್ದಾರಿಯ ಸದಸ್ಯ ಪ್ರಿಯಾಂಕ್ ಸಿದ್ದರಾಮಯ್ಯ ಅವರು, ಈಗ ಸಿ ಟಿ ರವಿ ಅವರು ಕೇಳಿರೋದೇನು, ಇದಕ್ಕೆ ಈ ಭಯೋತ್ಪಾದಕತೆ ವಿಷಯ ಗಂಭೀರವಾಗಿದೆ, ಯಾರೋ ಸಹಾನುಭೂತಿ ತೋರಿಸದೆ ಇರುವಂತ ವಾತಾವರಣ ಬಲಗೊಳ್ಳಬೇಕು, ಇಲ್ಲ ಅಂದ್ರೆ ಅದರ ದುಷ್ಪರಿಣಾಮ ಹಿಂದೆ ಅನುಭವಿಸಿದೀವಿ, ಮುಂದೆ ಹಾಗಾಗದೇ ಇರೋದಕ್ಕೆ ಇದೊಂದು ಚರ್ಚೆ ಆಗಲಿ ಅನ್ನೋದು ಅವರ ಒಟ್ಟಾರೆ ಅವರು ಹೇಳಿರೋ ಸಾರಾಂಶ. ಪಕ್ಷದ ಅಧ್ಯಕ್ಷರು ಅಂತ ಹೇಳಿರೋದು ಅಧ್ಯಕ್ಷರು ವಿಚಾರ ಹೇಳಿದ್ರಲ್ಲ, ಅದು ಸೇರಿ ಚರ್ಚೆಗೆ ಬರಲಿ, ಏನ್ ತಪ್ಪಿಲ್ಲ, ತೆಗಿಬೇಕು. ಚರ್ಚೆಗೆ ಅವಕಾಶ ಬೇಕು, ದೇಶದ ಮತ್ತು ರಾಜ್ಯದ ಆಂತರಿಕ ಭದ್ರತೆ ಬಗ್ಗೆ ಯಾವುದೇ ರಾಜಿ ಇಲ್ಲ, ಅದು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಎಲ್ಲರೂ ಕೂಡ ಖಂಡಿಸ್ತೇವೆ. ಯಾವುದೇ ಭಯೋತ್ಪಾದನೆ ಖಂಡಿಸೋದ್ ಮಾತ್ರ ಬುಡಕ್ಕೆ ಕಿತ್ತು ಬಿಸಾಡದ ಕೆಲಸ ಕೂಡ ಮಾಡ್ಬೇಕು. ಆದ್ರೆ ನಾವು ಇದೇ ಸದಸ್ಯ ಸೀಟ್ ಅದು ಕೇಳಿದಂತ ಹೇಳಿದ್ರೆ ತಮ್ಮ ಉದ್ದೇಶ ಚೆನ್ನಾಗಿರ್ಬೇಕು. ನೀವು ಒಂದು ಮಾತನ್ನು ಹೇಳಿಕೊಂಡು ಒಳಗಡೆ ದುರುದ್ದೇಶ ಇಟ್ಕೊಂಡು ನೀವು ರಾಜ್ಯಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ಬೇಕು. ದುರುದ್ದೇಶ ಬೇಡ, ರಾಜ್ಯಕ್ಕೆ ಹೋಗಿದ್ರೆ ತರ್ಲಿಕ್ಕೆ ಹೋಗ್ಬೇಡಿ, ನೀವು ರಾಜ್ಯಕ್ಕೆ ತಂದೆ ಅಂತ ಹಾಲ್ ಮಾಡ್ತೀವಿ.
ನಾವೇ